ಪ್ರಿಯ ಸ್ನೇಹಿತರೆ, ನಮ್ಮ ಚಾನೆಲ್ನ ಇನ್ನೊಂದು ಸುಂದರ ಕಥಾ ಸಂಚಿಕೆಗೆ ಸ್ವಾಗತ. ಹಲೋ ಮಾನ್ವಿ, ಎಲ್ಲಿದ್ದೀಯಮ್ಮ? ನಾನು ಈಗ ಕಾಲೇಜಿಗೆ ಬಂದೆ ಅಕ್ಕ. ಹೇಳಿ ಅಕ್ಕ, ನೀನು ಈಗ ಇಲ್ಲಿಗೆ ಬರಬಹುದಾ? ಮಾನ್ವಿ, ಒಬ್ಬರು ಗಿರಾಕಿ ಬಂದಿದ್ದಾರೆ. ಒಳ್ಳೆ ಗಿರಾಕಿ ಕಣಮ್ಮ, ಕೈ ತುಂಬ ಹಣ ಸಿಗುತ್ತೆ. 25 ವಯಸ್ಸಿನ ಯುವಕ, ಮೊದಲ ಅನುಭವಂತೆ. ನೋಡೋಕೆ ಚೆನ್ನಾಗಿಯೇ ಇದ್ದಾನೆ, ಆವೇಶದಲ್ಲಿ ಬಂದಿದ್ದಾನೆ ಅನಿಸುತ್ತೆ. ನಿನ್ನ ಷರತ್ತುಗಳನ್ನೆಲ್ಲ ಅವನಿಗೆ ಹೇಳಿದ್ದೀನಿ, ಅದಕ್ಕೆ ಅವನು ಒಪ್ಪಿಕೊಂಡಿದ್ದಾನೆ. ಕೇವಲ 1 ಗಂಟೆ ಕೆಲಸ ಅಲ್ವಾ, ಬರ್ತೀಯಾ? ಸಿಕ್ಕಿರೋ ಗಿರಾಕಿ ಒಳ್ಳೆಯ ಗಿರಾಕಿನೇ ಇರಬೇಕು, ಇಲ್ಲಾಂದಿದ್ದರೆ ಜಯ ಅಕ್ಕ ಇಷ್ಟು ಒತ್ತಾಯ ಮಾಡ್ತಿರಲಿಲ್ಲ. ಸರಿ ಅಕ್ಕ, ಡೀಲ್ ಕುದುರಿಸಿಕೋ, ನಾನು ಇನ್ನೊಂದು 1/2 ಗಂಟೆಯಲ್ಲಿ ಬರ್ತೀನಿ, ಫೋನ್ ಇಡು ಅಕ್ಕ ಅಂದಳು ಮಾನ್ವಿ. ಮಾನ್ವಿಯ ಮುಖದಲ್ಲಿ ಮಂದಹಾಸ ಮೂಡಿತು. ಸರ್, ನನಗೆ ಹುಷಾರಿಲ್ಲ, ನಾನು ರಜಾ ಹಾಕ್ತೀನಿ ಸರ್ ಅಂತ ಕಾಲೇಜಿನಿಂದ ಅನುಮತಿ ಪಡೆದು ಹೊರನಡೆದಳು ಮಾನ್ವಿ. ಗಿರಾಕಿಯಾಗಿ ಬಂದಿದ್ದವನ ಹೆಸರು ಸ್ಯಾಂಟೋ. ಅಕ್ಕ, ಹುಡುಗಿ ಯಾವಾಗ ಬರುತ್ತಾಳೆ ಅಕ್ಕ? ಅವಳ ಫೋಟೋ ಗಿಟ್ಟೋ ಏನಾದರೂ ಇದೆಯಾ? ನೋಡಪ್ಪ ತಮ್ಮ, ಅವಳ ಫೋಟೋ ಏನೂ ಇಲ್ಲ, ಅವಳೀಗ ಬರ್ತಾಳೆ, ನೇರವಾಗಿ ನೋಡಿಕೊ. 21 ವರ್ಷ ವಯಸ್ಸಿನ ಕಾಲೇಜಿಗೆ ಹೋಗೋ ಹುಡುಗಿ, ನೋಡೋಕೆ ಸುಂದರವಾಗಿದ್ದಾಳೆ. ಅವಳ ಹೆಸರೇನು, ಯಾವ ಊರು, ಅದೆಲ್ಲ ನಿನಗೆ ಬೇಡ. ಬಂದಿರೋ ಕೆಲಸ ಎಷ್ಟಿದೆಯೋ ಅದನ್ನು ಮಾಡಿಕೊಂಡು ಹೋಗ್ತಾ ಇರು ಅಷ್ಟೇ ಅಂತ ಜಯಕ್ಕ ಹೇಳುತ್ತಿದ್ದಂತೆ ಹಳದಿ ಚೂಡಿದಾರದಲ್ಲಿ ಒಬ್ಬಳು ಚೆಂದುಳ್ಳಿ ಚೆಲುವೆ ಅವನಿದ್ದ ಕಡೆಗೆ ಬರುತ್ತಿದ್ದಳು. ಅವಳ ಆ ಮೈಮಾಟ, ಅವಳ ಬಳುಕುವ ಸೊಂಟ, ಅವಳ ಎದೆ, ಅವಳ ಮಾದಕ ಕಣ್ಣುಗಳನ್ನು ನೋಡಿದ ಸ್ಯಾಂಟೋ ಸ್ತಬ್ಧವಾಗಿ ನಿಂತಿದ್ದ. ಅವಳೇ ಆ ಮಾನ್ವಿ ಆಗಿದ್ದರೆ ಸಾಕಪ್ಪ ಅಂತ ತನ್ನೊಳಗೆ ಬೇಡಿಕೊಳ್ಳುತ್ತಿದ್ದ. ಅವಳ ತೆಳುವಾದ ಆ ಚೂಡಿದಾರದ ಒಳಗಿನಿಂದ ಅವಳ ಒಳ ಉಡುಪುಗಳು ಎದ್ದು ಕಾಣಿಸುತ್ತಿದ್ದವು. ಸ್ಯಾಂಟೋಗೆ ಇದು ಮೊದಲ ಅನುಭವ. ಅವಳನ್ನು ನೋಡಿ ಬೆವತುಕೊಂಡಿದ್ದ. ಅವನ ಎದೆಬಡಿತ ಹೆಚ್ಚಾಗುತ್ತಿತ್ತು. ಆ ಹುಡುಗಿ ಹತ್ತಿರ ಬಂದಳು. ಜಯಕ್ಕ, ಇವರೇನ ಆ ಕಸ್ಟಮರ್? ಹೌದಮ್ಮ, ಷರತ್ತುಗಳನ್ನೆಲ್ಲ ಹೇಳಿದ್ದೀನಿ ಆಯ್ತಾ? ಷರತ್ತುಗಳು ಗೊತ್ತು ತಾನೆ? ನೀನು ಯಾವುದೋ ನೀಲಿ ಚಿತ್ರಗಳನ್ನು ನೋಡಿ ಬಂದು ಇಲ್ಲಿ ನನ್ನ ಮೇಲೆ ಪ್ರಯೋಗಿಸಬಾರದು. ನಿನ್ನ ಉಗುರಿನಿಂದ ಗೀರುವುದು, ಕಚ್ಚುವುದು, ಕಾಮ ಅತಿರೇಕಕ್ಕೆ ಹೋದಾಗ ಹೊಡೆಯುವುದು ಮಾಡಬಾರದು. ಈ ಷರತ್ತುಗಳನ್ನು ಪಾಲಿಸದಿದ್ದರೆ ಹಿಂತಿರುಗಿ ಬರುವಾಗ ಗಂಡು ಅಂತ ಹೇಳೋಕೆ ಅದೇ ಇರಲ್ಲ ಅಂತ ನಗುತ್ತ ಎಚ್ಚರಿಸಿದಳು ಮಾನ್ವಿ. ಇದಕ್ಕೆಲ್ಲ ಒಪ್ಪಿಗೆ ಇದ್ದರೆ ನೀನು ಈಗ ಹಾಕಿರೋ ಬಟ್ಟೆಗಳನ್ನು ಬಿಚ್ಚಿಟ್ಟು ಅವರು ಕೊಡೋ ಬಟ್ಟೆಗಳನ್ನು ಹಾಕಿಕೊಂಡು ಒಳಗೆ ರೂಮಿಗೆ ಬಾ ಅಂತ ಹೇಳಿ ಒಳಗೆ ಹೊರಟು ಹೋದಳು. ಅವಳ ಹಿಂದಿನಿಂದ ರೂಮಿನೊಳಗೆ ಹೋದ ಸ್ಯಾಂಟೋ. ಸುಂದರವಾದ ರೂಮ್, ಬೆಡ್ನ ಮೇಲೆ ಗುಲಾಬಿ ಹೂವಿನ ಎಸಳುಗಳು ಹರಡಿಕೊಂಡಿದ್ದವು. ಇದೇನು ನನ್ನ ಮೊದಲ ರಾತ್ರಿನ ಅನ್ನೋ ರೀತಿ ಇತ್ತು ಸ್ಯಾಂಟೋಗೆ. ಮಾನ್ವಿಯ ದೇಹದ ಸುವಾಸನೆ ಅನುಭವಿಸಿದ ಸ್ಯಾಂಟೋ. ನಿಧಾನಕ್ಕೆ ಮಾಡಬೇಕು ಆಯ್ತಾ? ಆಯ್ತು ಅಂತ ಅವಳ ದೇಹ ಸುಖವನ್ನು ಚೆನ್ನಾಗಿ ಅನುಭವಿಸಿದ ಸ್ಯಾಂಟೋ. ಕೆಲಸ ಮುಗಿದೊಡನೆ ಬಟ್ಟೆ ಎತ್ತಿಕೊಂಡು ಬಾತ್ರೂಮಿಗೆ ಓಡಿ ಹೋದಳು ಮಾನ್ವಿ. ಸ್ಯಾಂಟೋ ಸುಖ ಅನುಭವಿಸಿ ಅಂಗಾತ ಮಲಗಿದ್ದ. ಮಾನ್ವಿ ಬಾತ್ರೂಮಿನಿಂದ ಬಂದೊಡನೆ ಸ್ಯಾಂಟೋ ಫ್ರೆಶ್ ಆಗೋಕೆ ಬಾತ್ರೂಮಿಗೆ ಹೋದ. ಇನ್ನೊಂದು ರೌಂಡ್ ಅವಳನ್ನು ಚೆನ್ನಾಗಿ ಅನುಭವಿಸಬೇಕು ಅಂತ ಪ್ಲ್ಯಾನ್ ಮಾಡುತ್ತಾ ಹೊರಗೆ ಬಂದವನೇ, ಅಲ್ಲಿ ಮಾನ್ವಿ ಇರಲಿಲ್ಲ. ಅಕ್ಕ ಅವಳಿಲ್ಲಿ. ಪ್ಲೀಸ್ ಅಕ್ಕ, ಹಣ ಡಬಲ್ ಕೊಡ್ತೀನಿ, ನನಗೆ ಇನ್ನೊಮ್ಮೆ ಅವಳ ಜೊತೆ ಮಲಗಬೇಕು ಅಕ್ಕ, ಪ್ಲೀಸ್. ಅವಳು ಹೊರಟು ಹೋದಳಪ್ಪ. ಅವಳು ಹಾಗೇನೆ ಕೆಲಸ ಮುಗಿಸಿ ಹೊರಟು ಹೋಗುತ್ತಾಳೆ. ಮುಖ್ಯವಾಗಿ ಅವಳು ಒಬ್ಬನೇ ಜೊತೆ ಹಾಸಿಗೆ ಹಂಚಿದ ಮೇಲೆ ಇನ್ನೊಮ್ಮೆ ಅವನ ಜೊತೆ ಮಲಗಲ್ಲ. ಅವಳ ಹೆಸರೇನು ಅಕ್ಕ? ಅವಳ ಹೆಸರು ಮಾನ್ವಿ. ಆದರೆ ಅವಳು ನಿನ್ನ ಹೆಸರು ಕೇಳಿರಲ್ಲ ತಾನೆ? ಆದರೆ ನಿನ್ನ ಹೆಸರು ಸ್ಯಾಂಟೋ. ಈಗ ದಕ್ಷಿಣ ಬೆಂಗಳೂರಿನಲ್ಲಿ ಎಸ್ಐ. ಸ್ವಂತ ಮನೆ ಮಂಗಳೂರು ಅಲ್ವಾ? ಹೌದಕ್ಕ. ಅದು ಹೇಗೆ ಗೊತ್ತಾಯಿತು ನಿಮಗೆ? ಅವಳಿಗೆ ನಿನ್ನ ಬಗ್ಗೆ ಎಲ್ಲಾನೂ ಗೊತ್ತು. ಅಯ್ಯೋ,
ಇವಳಿನ್ನು ಇದೇ ವಿಷಯ ಇಟ್ಟುಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡಬಹುದು ಅಂತ ಯೋಚಿಸ್ತಾ ನಿಂತಿದ್ದ. ಹೇಯ್, ಅವಳು ನಿನ್ನ ಬ್ಲ್ಯಾಕ್ ಮೇಲ್ ಮಾಡಬಹುದು ಅಂತ ಯೋಚಿಸ್ತಿದ್ದೀಯಾ ತಾನೆ? ಅದೇನು ಹೆದರಬೇಡ, ಅಂಥ ಹುಡುಗಿ ಅಲ್ಲ ಆಕೆ. ನೀನಂದುಕೊಂಡಷ್ಟು ಕೆಟ್ಟ ಹುಡುಗಿನೂ ಅಲ್ಲ ಆಕೆ. ಸ್ಯಾಂಟೋಗೆ ಹೆದರಿಕೆ ಅನ್ನೋದು ಒಳಗೊಳಗಿತ್ತು. ಹೀಗೆ 6 ತಿಂಗಳು ಕಳೆಯಿತು. ಅಂತಹ ಯಾವುದೇ ವಿಡಿಯೋಗಳಾಗಲಿ ಬೆದರಿಕೆಗಳಾಗಲಿ ಬರಲಿಲ್ಲ. ಸ್ಯಾಂಟೋಗೆ ಮೈಸೂರಿಗೆ ವರ್ಗಾವಣೆ. ಮರುದಿನ ಬೆಳಗ್ಗೆ ಮೈಸೂರಿಗೆ ಹೋಗಿ ಡ್ಯೂಟಿಗೆ ಜಾಯಿನ್ ಆಗಬೇಕಿತ್ತು. ಅದೇ ದಿನ ಆ ಸ್ಟೇಷನ್ಗೆ ಇನ್ನೊಬ್ಬಳು ಎಸೈ ಹೊಸದಾಗಿ ಜಾಯಿನ್ ಆಗಬೇಕಿತ್ತು. ಆಕೆ ಹೆಸರು ಮಾನ್ವಿ. ಹೆಸರು ಕೇಳಿದೊಡನೆ ಸ್ಯಾಂಟೋನ ಎದೆಯಲ್ಲಿ ಢವ ಢವ ಅನ್ನತೊಡಗಿತು. ಮಾನ್ವಿ, ಯಾರು ಈ ಮಾನ್ವಿ? ಇನ್ನು ಅಂದು ಹಾಸಿಗೆ ಹಂಚಿಕೊಂಡ ಅದೇ ಮಾನ್ವಿ ಇರಬಹುದಾ? ಆಕೆನ? ಛೇ, ಚಾನ್ಸೇ ಇಲ್ಲ. ಆಕೆ ಹೇಗೆ ಪೊಲೀಸ್ ಆಗ್ತಾಳೆ? ಆಕೆ ಕಸುಬೆ ಅದಲ್ವಾ ಅಂತ ಯೋಚಿಸುತ್ತಾ ಎಸ್ಐನ ಬರುವಿಕೆಗಾಗಿ ಕಾಯುತ್ತಿದ್ದ ಸ್ಯಾಂಟೋ. ಅಷ್ಟೊತ್ತಿಗೆ ಅಲ್ಲಿಗೆ ಒಂದು ಬಿಳಿ ಕಾರು ಬಂತು. ಕಾರಿನಿಂದ ಇಳಿದ ಆ ಹೆಣ್ಣನ್ನು ನೋಡಿ ಸ್ಯಾಂಟೋಗೆ ಶಾಕ್ ಆಗಿತ್ತು. ಆಕೆ ಬೇರೆ ಯಾರೂ ಅಲ್ಲ, ಅವನು ಅಂದು ಕಾಮತೃಷಿಗಾಗಿ ಉಪಯೋಗಿಸಿದ ಅದೇ ಹುಡುಗಿ ಮಾನ್ವಿ. ಎಸ್ಐನ ಕೈಗೆ ಹೂಗುಚ್ಛ ನೀಡಿ ಸಲ್ಯೂಟ್ ಮಾಡಿದ ಸ್ಯಾಂಟೋ. ಹೇಯ್ ಸ್ಯಾಂಟೋ, ಯಾಕೆ ಹಾಗೆ ನೋಡ್ತಾ ಇದ್ದೀಯ? ನೀನು ಹೆದರಬೇಡ, ನಾನು ಅದೇ ಮಾನ್ವಿ ಅಂತ ಹೇಳಿ ಸ್ಮೈಲ್ ಮಾಡಿದಳು ಮಾನ್ವಿ. ಮೇಡಮ್, ನೀವು? ಹೌದು ಸ್ಯಾಂಟೋ, ಅದೊಂದು ದೊಡ್ಡ ಕತೆ ಸ್ಯಾಂಟೋ, ಹೇಳ್ತೀನಿ. ನಾನು 2 ವರ್ಷದವಳಿದ್ದಾಗ ನನ್ನ ತಂದೆ ತಾಯಿ ಇಬ್ಬರೂ ಮರಣ ಹೊಂದಿದರು. ನಂತರ ನನ್ನ ಜೀವನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಜೊತೆಗಾಯಿತು. ಮೊದಮೊದಲಿಗೆ ತುಂಬ ಚೆನ್ನಾಗಿಯೇ ನೋಡಿಕೊಂಡಿದ್ದರು. ನಾನು 16 ವರ್ಷ ಪ್ರಾಯಕ್ಕೆ ಬಂದಾಗ ನನ್ನ ದೇಹದಲ್ಲಾದ ಬದಲಾವಣೆ ಕಂಡು ಸ್ವಂತ ಚಿಕ್ಕಪ್ಪನೇ ನನ್ನ ಮೇಲೆ ಕಣ್ಣು ಹಾಕಿದ. ಶಾಲೆ ಬಿಟ್ಟು ಮನೆಗೆ ಬರುವಾಗ ಚಿಕ್ಕಪ್ಪ ಮಾತ್ರ ಇರುತ್ತಿದ್ದರು, ಚಿಕ್ಕಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು. ಶಾಲೆ ಬಿಟ್ಟು ಮನೆಗೆ ಬಂದ ನನ್ನನ್ನು ಬೆದರಿಸಿ ಮೊದಲ ಬಾರಿ ಲೈಂಗಿಕ ಕಿರುಕುಳ ನೀಡಿದರು. ನೀನಿದನ್ನು ಯಾರಿಗಾದರೂ ಹೇಳಿದರೆ ಸಾಯಿಸಿ ಬಿಡ್ತೀನಿ, ಮೊದಲೇ ನಿನಗೆ ಯಾರೂ ಇಲ್ಲ, ನಾಯಿ ಥರ ಸತ್ತು ಹೋಗ್ತೀಯ ಅಂತ ಹೇಳಿ ಬೆದರಿಸಿದರು. ಆ ಪ್ರಾಯಕ್ಕೆ ನಾನು ಮನೆ ಬಿಟ್ಟು ಬೇರೆ ಯಾರ ಮನೆಗೂ ಹೋಗುವಂತಿರಲಿಲ್ಲ. ಕಷ್ಟಪಟ್ಟು ಎಲ್ಲವನ್ನ ಸಹಿಸಿಕೊಂಡು ಅಲ್ಲೇ ಇದ್ದೆ. ರಾತ್ರಿ ನನ್ನ ಹತ್ತಿರ ಬಂದು ಬಲವಂತವಾಗಿ ದೈಹಿಕ ಸಂಪರ್ಕ ಬೆಳೆಸುತ್ತಿದ್ದರು. ಇದರ ಫಲವಾಗಿ ನಾನು 2 ಬಾರಿ ಗರ್ಭಧರಿಸಿದೆ. ನಾನು ಕಾಲೇಜಿಗೆ ಸೇರಿ ನಂತರ ಒಂದು PGಯಲ್ಲಿ ತಂಗಲು ಆರಂಭಿಸಿದೆ. ಇದರಿಂದ ಕೋಪಿತಗೊಂಡ ಚಿಕ್ಕಪ್ಪ ನನಗೆ ಹಣ ಕೊಡುವುದನ್ನು ನಿಲ್ಲಿಸಿದರು. ಆದರೆ ಚಿಕ್ಕಮ್ಮ ತಾನು ದುಡಿದ ಹಣದಿಂದ ಸ್ವಲ್ಪ ಹಣ ನನಗೆ ನೀಡುತ್ತಿದ್ದರು. ಅದು ನನ್ನ ಖರ್ಚಿಗೆ ಸಾಲುತ್ತಿರಲಿಲ್ಲ. ನನ್ನ ಖರ್ಚಿಗಾಗಿ ಅಲ್ಲೇ ಕಾಲೇಜಿನ ಪಕ್ಕದಲ್ಲಿದ್ದ ಬ್ಯೂಟಿ ಪಾರ್ಲರ್ಗೆ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿಕೊಂಡೆ. ಆದರೆ ಅದು ಹೆಸರಿಗಷ್ಟೇ ಬ್ಯೂಟಿ ಪಾರ್ಲರ್ ಆಗಿತ್ತು. ಹಿಂದಿನ ಬಾಗಿಲಿನಿಂದ ಗಂಡಸರು ಬಂದು ಅಲ್ಲಿದ್ದ ಸ್ಟಾಫ್ಗಳ ಜೊತೆಗೆ ಸೆಕ್ಸ್ ಮಾಡಿ ಹೋಗುತ್ತಿದ್ದರು. ಅಲ್ಲಿದ್ದ ಸ್ಟಾಫ್ಗಳಲ್ಲಿ ನಾನೇ ಸಣ್ಣ ಹುಡುಗಿ, ಎಲ್ಲರಿಗೂ ನಾನೇ ಬೇಕು. ಅಂದು ನಿನ್ನ ಫ್ರೆಂಡ್ ಸಂಪತ್ ಬಂದು ನನಗೆ ನರಕ ತೋರಿಸಿದ್ದ. ಅವನ ಕೈಗೆ ಸಿಕ್ಕ ನಾನು 4 ದಿನ ನೋವು ತಡೆಯಲಾರದೆ ಮಲಗಿಯೇ ಇದ್ದೆ. ಅಲ್ಲಿ ನನಗೆ ಪರಿಚಯವಾದವರೇ ಈ ಜಯಕ್ಕ. ಅವರು ನನಗೆ ಆಧಾರ ಸ್ತಂಭವಾಗಿದ್ದರು. ನನ್ನ ಕಾಲೇಜಿನ ಖರ್ಚಿಗೆ, ಇನ್ನುಳಿದ ಖರ್ಚಿಗೆ, ಹಣ ಸಾಲದಿದ್ದಾಗ, ಉತ್ತಮ ಗಿರಾಕಿ ಸಿಕ್ಕಿದರೆ ಅವರೊಂದಿಗೆ ಹಣಕ್ಕಾಗಿ ಮಲಗಲಾರಂಭಿಸಿದೆ. ನೀನು ಬಂದು ಹೋದ ಮೇಲೆ ನಾನು ಮತ್ಯಾರೊಂದಿಗೂ ದೇಹ ಸಂಪರ್ಕ ಬೆಳೆಸಿಲ್ಲ. ನೀನು ಬಂದು ಹೋದ 1 ವಾರದಲ್ಲಿ ನನಗೆ ಈ ಕೆಲಸ ಸಿಕ್ಕಿತು. ಮೇಡಮ್, ಅದು ನಾನು? ಹೇಯ್ ಸ್ಯಾಂಟೋ, ಅದೆಲ್ಲ ಬಿಟ್ಟಾಕು. ನಾವಿಬ್ಬರು ಇರುವಾಗ ಈ ಮೇಡಮ್ ಅನ್ನೋ ಸಂಬೋಧನೆ ಬೇಡ ಆಯ್ತಾ? ಮಾನ್ವಿ, ಅಷ್ಟು ಸಾಕು, ಹಳೆಯದನ್ನ ಮರೆತು ಬಿಡು. ನನ್ನ ಮುಂದೆ ನೀನು ಬೆತ್ತಲಾದೆ, ನಾನು ನಿನ್ನ ಮುಂದೆ ಬೆತ್ತಲಾದೆ, ಅಷ್ಟೇ. ನಮ್ಮಿಬ್ಬರ ಮಧ್ಯೆ ಇರೋ ವಿಷಯ ಇಲ್ಲಿಗೆ ಅದನ್ನು ಬಿಟ್ಟು ಹಾಕು. 6 ತಿಂಗಳು ಟ್ರೈನಿಂಗ್ ಮುಗಿದರೆ ನೀನು ಎಸ್ಐ, ನಾವಿಬ್ಬರು ಸೇಮ್ ಗ್ರೇಡ್, ಮತ್ತೆ ಈ ಮೇಡಮ್ ಅನ್ನೋ ಸಂಬೋಧನೆ ಇರಲ್ಲ ಅಲ್ವಾ ಅಂತ ಹೇಳಿ ನಗುತ್ತಾ ಹೊರಟು ಹೋದಳು.
ಆದರೆ ಸ್ಯಾಂಟೋನ ಜೀವನದಲ್ಲಿ ಬಂದ ಮೊದಲ ಹೆಣ್ಣು ಆಕೆ. ಅವನಿಗೆ ಅವಳನ್ನು ಮರೆಯೋಕೆ ಸಾಧ್ಯವಾಗುತ್ತಿರಲಿಲ್ಲ.